ನಮಸ್ಕಾರ ಆತ್ಮೇರೆ ಅಣ್ಣವರ ಮಾತುಗಳು ದಿನಕ್ಕೊಂದು ಮಾತುಕತೆ ಹತ್ತು ಹತ್ತನೆಯ ಸಂಚಿಕೆ ಈ ಸಂಚಿಕೆಯಲ್ಲಿ ಮಾತನಾಡುವಾಗ ನನಗೆ ತುಂಬ ನೋವಾಗುತ್ತೆ ಯಾಕಂದರೆ ಈ ಸಂಚಿಕೆಯಲ್ಲಿ ನಾನು ಮಾತಾಡೋಕ್ಕಿಷ್ಟು ಮಾತಾಡಲಿರುವ ವಿಷಯ ರಾಜ್ಕುಮಾರ್ ಅವರ ಮೇಲೆ ನಡೆದ ಹಲ್ಲೆ ಊಟಿಯಲ್ಲಿ ನಡೆದ ಹಲ್ಲೆ ನಾನು ಖಾಸಗಿಯಾಗಿ ಮಾತಾಡುವಾಗ ಯಾರಿವನೂ ಶೂಟಿಂಗ್ಗೆ ಊಟಿಯಲ್ಲಿ ಚಿತ್ರೀಕರಣ ನಡೀತಾ ಇತ್ತು ನಡೀತಿರುವಾಗ ಹಾಗೆ ಒಂದಷ್ಟು ಜನ ಗುಂಪು ಕಟ್ಕೊಂಡು ಬಂದು ಅಂದರೆ ಏನು ಕಮ್ಮಿ ಅಲ್ಲ ಬೆರಳೆಣಿಕೆ ಎಷ್ಟಲ್ಲ ಸುಮಾರು ಜನ ಗುಂಪು ಕಟ್ಕೊಂಡು ಬಂದು ರಾಜ್ಕುಮಾರ್ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ರಾಜ್ಕುಮಾರ್ ಅವರು ಧ್ವನಿ ಎತ್ತಿದ್ದರಿಂದ ತಮಿಳ್ನಾಡಿಗೆ ಕಾವೇರಿ ನೀರು ಬರ್ತಾ ಇಲ್ಲ ಇದಕ್ಕೆ ರಾಜ್ಕುಮಾರ್ ಅವರೇ ಕಾರಣ ಅನ್ನುವಂಥ ಒಂದು ಉಗ್ರ ವ್ಯಗ್ರ ಮನೋಭಾವದ ಕೆಲವು ತಪ್ಪು ಗ್ರಹಿಕೆಯ ಒಂದಷ್ಟು ಯುವಕರು ಒಂದಾಗಿ ಮಾಡಿದ ಹಲ್ಲೆ ಅದು ಇಲ್ಲಿ ರಾಜ್ಕುಮಾರ್ ಹೊರತ್ರ ಮಾತಾಡುವಾಗ ಕೆಲವು ವಿಷಯಗಳನ್ನ ನಾನು ಮಾತಾಡಿದೆ ಈ ವಿಷಯ ಬಂತು ಕಾವೇರಿ ಗಲಾಟೆ ವಿಷಯ ಸರಿಗ ಕರ್ನಾಟಕದಲ್ಲಿ ಕಾವೇರಿ ಜನಿಸ್ತಾಳೆ ಅಲ್ಲಿಂದ ಹರಿದು ಹೋಗ್ತಾಳೆ ತಮಿಳುನಾಡು ಸೇರಿ ಮತ್ತು ಅಲ್ಲಿಂದ ಸಮುದ್ರಕ್ಕೆ ಹೋಗ್ತಾಳೆ ಈ ನೆಲ ಜಲದ ಪ್ರಶ್ನೆ ಬಂದಾಗ ನೀವು ಯಾವತ್ತಿದ್ರೂ ಧ್ವನಿ ಎತ್ತಿದ್ದೀರಿ ಅದು ಸರಿಯಾಗೇ ಇದೆ ಯಾಕಂದರೆ ನಮಗೆ ನೀರು ಬೇಕು ಅಂತ ನಾವು ಕೇಳೋದು ಸಹಜ ಹಾಗೇ ತಮಿಳ್ನಾಡವರು ನಮ್ಮ ಬೆಳೆ ಕಮ್ಮಿ ಆಗ್ತಿದೆ ನಮಗೆ ನೀರು ಬೇಕು ಅಂತ ಕೇಳೋದು ಕೂಡ ಅಷ್ಟೇ ಸಹಜ ಇದನ್ನು ತೀರ್ಮಾನ ಮಾಡೋದಕ್ಕೆ ಕೋರ್ಟ್ಗಳಿದ್ದಾವೆ ಕಾವೇರಿ ನ್ಯಾಯಾಧಿಕರಣ ಇದೆ ಪ್ರಧಾನಮಂತ್ರಿಗಳು ಕೂಡ ಮಧ್ಯಸ್ಥಿಕೆ ವಹಿಸುವಂಥವರೆಗೂ ಇದು ಹೋಗುತ್ತೆ ಆದ್ದರಿಂದ ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ಬೆರಳು ಮಾಡಿ ತೋರಿಸೋದು ತುಂಬ ತಪ್ಪು ಮೊದಲನೇದು ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ರಾಜ್ಕುಮಾರ್ ಅವರಂತೂ ಉಗ್ರವಾಗಿ ವ್ಯಗ್ರವಾಗಿ ಏನು ಕೇಳಿದ್ದಲ್ಲ ಯಥಾ ಪ್ರಕಾರ ನಮ್ಮ ನಾಡಿನಲ್ಲಿ ನಮ್ಮ ರೈತರು ಅಥವಾ ನಮಗೆ ಕುಡಿಯೋ ನೀರಿನ ಒಂದು ಪೂರೈಕೆ ಕೂಡ ಇಲ್ದಿರುವಾಗ ನಮ್ಮಲ್ಲೇ ಇಲ್ದಿರುವಾಗ ಎಲ್ಲವನ್ನು ಖಾಲಿ ಮಾಡಿಕೊಡಿ ಅಂದರೆ ಹೇಗೆ ಅನ್ನೋ ಒಂದು ಸಾಮಾನ್ಯ ನಿಲುವುದು ಇಲ್ಲಿ ಏನಾಯಿತು ಅದನ್ನು ಅವರು ಅಟ್ಯಾಕ್ ಮಾಡಿದಾಗ ಏನಾಯಿತು ಆವಾಗ ಈ ಹುಡುಗರು ಗುಂಪು ಸಾಕಷ್ಟು ರಾಜ್ಕುಮಾರ್ ಅವ್ರ ಮೇಲೆ ಅದನ್ನು ಅಪವಾದಗಳ್ನ ಹಾಕ್ತಾ ಅವರು ಅವ್ರನ್ನ ತಿರಸ್ಕರಿಸ್ತಾ ಬೈತಾ ಬಂದರು ಜೊತೆಯಲ್ಲಿ ರೂಪಾದೇವಿಯವರಿದ್ದರು ಅವ್ರಿಗೂ ಕೂಡ ಅಟ್ಯಾಕ್ ಮಾಡೋಕೆ ಹೊರಟಾಗ ರಾಜ್ಕುಮಾರ್ ಅವ್ರ ಮಧ್ಯೆ ಬರ್ತಾರೆ ಅವ್ರು ಅರ್ಥ ಮಾಡ್ಕೋತಾರೆ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಸ್ಕೊತ ಮಾಡ್ಕೋತಾರೆ ಆ ಕ ಆ ಪರಿಸ್ಥಿತಿ ಹಾಗಿತ್ತು ಇನ್ನು ಮುಂದೆ ಇನ್ನೇನಾದರೂ ಅನಾಹುತ ಆಗ್ಬೋದು ಅಂತ ಮೊದಲು ಅವ್ರು ಅಡ್ಡ ನಿತ್ಕೋತಾರೆ ನಿಮ್ಮ ಮಾತಾಡಬೇಕು ಅಂತರ ನನ್ನ ಹತ್ರ ಅಲ್ವಾ ನಿಮ್ಮ ದ್ವೇಷ ಕೋಪ ಇರೋದು ನನ್ನ ಮೇಲಲ್ವಾ ನಾನು ಮಾತಾಡ್ತೀನಿ ಅವ್ರನ್ನ ಬಿಟ್ಬಿಡಿದ್ದು ಅವ್ರನ್ನ ಮೊದಲು ಸೇಫಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಬಿಡ್ತಾರೆ ಇದಾದ ಮೇಲೆ ರಾಜ್ಕುಮಾರ್ ಅವರು ಮಾತಾಡೋದ್ರೊಳಗೆ ಇಲ್ಲಿ ಹಲ್ಲೆ ನಡೆಯುತ್ತೆ ಯಾರೂ ಮಾತು ಕೇಳೋ ಸ್ಥಿತಿಲಿರೋದಿಲ್ಲ ಎಲ್ಲ ಆದಮೇಲೆ ರಾಜ್ಕುಮಾರ್ ಅವರು ಹೇಳಿದ್ರೆ ಅವಾಗ ಅದೇ ಗುಂಪಲ್ಲಿ ಇದಕ್ಕಿದ್ದ ಹಾಗೆ ಒಬ್ಬ ಮುಸ್ಲಿಂ ಹುಡುಗ ಒಬ್ಬ ರಾಜ್ಕುಮಾರ್ ಏನು ಮಾಡಲ್ಲ ಸುಮ್ಮನೆ ನಿಂತ್ಕೊಂಡಿದ್ರು ನಿಂತ್ಕೊಂಡಿದ್ರೆ ಅಷ್ಟೇ ಹೊಡೀತಿರಲ್ವ ಹೊಡಿರಿ ಅಷ್ಟೇ ಈಗ ನೀವು ಇಷ್ಟೇ ಇದ್ದೀರಿ ಇನ್ನೂರು ಇನ್ನೂರೈದು ಜನ ಇದ್ರಿ ಹೊಡಿರಿ ನನ್ನ ಮಾತು ಕೇಳೋಕೆ ನಿಮಗೆ ವ್ಯವಧಾನ ಇಲ್ಲ ಹೊಡಿರಿ ಪರವಾಗಿಲ್ಲ ಅಂತ ನಿಂತ್ಕೋತಾರೆ ಹೊಡಿತಾರೆ ಆವಾಗ ಆ ಗುಂಪಲ್ಲಿದ್ದ ಒಬ್ಬ ಹುಡುಗ ಮುಂದೆ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ಒಂದು ನಿಮಿಷ ನಿಲ್ಲಿಸಿರಿ ಇವರು ನೋಡಿದ್ರೆ ಇವರು ಆ ಥರ ತಪ್ಪಿತಸ್ಥರು ಅಂತ ಅನ್ನಿಸ್ತಾ ಇಲ್ಲ ಅದರಿಂದ ನಿಲ್ಲಿಸಿ ನಿಲ್ಲಿಸಿ ಅಂತ ಆ ಹುಡುಗ ಮೊದಲನೇ ಸಲ ನಿಲ್ಲಿಸ್ತಾನೆ ಇವರು ಗಲಾಟೆ ಒಂದು ಒಂದು ಕಂಟ್ರೋಲಿಗೆ ತರ್ತಾನೆ ಇದಾದ ಮೇಲೆ ತಂಡದವರೆಲ್ಲ ಚೆಲ್ಲಾ ಪಿಲ್ಲಿ ಆಗ್ಬಿಟ್ಟಿರ್ತಾರೆ ಎಲ್ಲರನ್ನು ಬಾರ್ಸಕ್ಕೆ ಹೋಗ್ತಾರೆ ಅವರು ಆಗಿ ರಾಜ್ಕುಮಾರ್ ಏಕಾಂಗಿಯಾಗಿ ಸಿಗಾಕೋತಾರಲ್ಲಿ ಈ ಸ್ಥಿತಿಯಲ್ಲಿ ಅವರು ಪಾರ್ವತಮ್ಮ ಅವರು ವಿಷಯ ಗೊತ್ತಾಗುತ್ತೆ ಅವರು ತಕ್ಷಣ ಬರ್ತಾರೆ ಅಷ್ಟೊತ್ತಿಗೆ ಪರಿಸ್ಥಿತಿ ಎಲ್ಲ ಸ್ವಲ್ಪ ತಿಳಿಯಾಗಿರುತ್ತೆ ಪೊಲೀಸವರೆಲ್ಲ ಬಂದಿರ್ತಾರೆ ಆಮೇಲೆ ಪಾರ್ವತಮ್ಮ ಅವರು ಹೇಳಿದ ಮಾತಿದು ಕಾರಲ್ಲಿ ಯಜಮಾನರಿಗೆ ಬನ್ನಿ ಅಂತ ಕರ್ಕೊಂಡೋಗಿ ನಾನು ಕೂರಿಸಿದೆ ಕೂರಿಸ್ಬಿಟ್ಟು ಪಕ್ಕದಲ್ಲೇ ಕೂತ್ಕೊಂಡ್ರು ನನಗೆ ತುಂಬ ನೋ ಅಳುಬರಂಗೆ ಆಗ್ಬಿಟ್ಟಿತ್ತು ಹಂಗೆ ಅವ್ರನ್ನ ಹಿಡ್ಕೊಂಡು ರೀ ಇಲ್ಲರಿ ಏನಾಯ್ತು ರೀ ಏನಾಯ್ತು ಅಂತ ಹಿಂಗೆ ಕೈ ತೆಗೆದು ನೋಡ್ತೀನಿ ಪೂರ್ತಿ ರಕ್ತ ವಿಗ್ ಹಾಕ್ಕೊಂಡಿದ್ರು ಆ ಹಾಡಿನ ಶಿ ಚಿತ್ರೀಕರಣಕ್ಕೆ ಅಲ್ಲಿ ನನಗೆ ಗೊತ್ತಾಗಲಿಲ್ಲ ಆವಾಗ ಅಲ್ಲಿ ಇವ್ರಿಗೆ ಕುತ್ತಿಗೆ ಹಿಡ್ಕೊಂಡು ಹೀಗೆ ಅಂದ್ಬಿಟ್ಟು ಅವ್ರಿಗೆ ಹಿಂಗೆ ಅಂದ್ಬಿಟ್ಟು ನಾನು ಕೈ ತೆಗೆದು ನೋಡ್ತೀನಿ ಪೂರ್ತಿ ರಕ್ತ ತುಂಬ ಗಾಬರಿ ಆಗ್ಬಿಟ್ಟೆ ರಕ್ತ ನೋಡಿ ಇದ್ಯಾಕೋ ಏನು ಅಂತಿಂತ ಏಟೆಲ್ಲ ಜೋರಾಗಿ ಹೊಡೆದಿಯಾರೆ ಅಂತ ತಕ್ಷಣ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡೋದೆ ಅದು ನನಗೆ ಈಗಲೂ ಬೇಜಾರು ಕಾರಣಕ್ಕೆ ನಮ್ಮ ಯಜಮಾನರು ಹೊಡೆದ್ರು ಅವರೇನು ತಪ್ಪು ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವರು ಈ ವಿಷಯ ಮಾತಾಡ್ತಾ ಅದೇ ಈ ಘಟನೆಯನ್ನು ನಾನು ಎಲ್ಲೂ ಪ್ರಸ್ತಾಪ ಮಾಡಲಿಲ್ಲ ವಿಜಯ್ ಚಿತ್ರದಲ್ಲಿ ಕಥಾನಾಯಕನ ಕಥೆ ಅಂತ ಬರಿತಾ ಇದ್ದೆ ಆವಾಗ ಈ ಸಂದರ್ಭ ಬರೋವರೆಗೂ ಬರದೆ ಇದಾದ ಮೇಲೆ ನಾನು ಅದನ್ನು ಮುಂದುವರ್ಸೋದನ್ನು ನಿಲ್ಲಿಸಿದೆ ಇಲ್ಲಿಗೆ ನಿಲ್ಲಿಸ್ಬಿಡಣ ಯಾಕೆ ಯಾಕೆ ಅಂದರು ಇಲ್ಲ ನನಗೆ ಯಾವುದೂ ನಾನು ಸುಳ್ಳು ಹೇಳಿಲ್ಲ ನಾನು ಕಥಾನಾಯಕನ ಕಥೆಯಲ್ಲಿ ನೀವೇನು ಕೇಳಿದ್ರು ನಿಜವಾದ ನನಗೆ ನನಗೆ ನಾನು ಅನುಭವಿಸಿದ ವಿಚಾರಗಳನ್ನ ಹೇಳಿದ್ದೀನಿ ಇವಾಗ ಈ ವಿಚಾರ ನೀವು ಹೇಳು ಅಂತಂದರೆ ನನಗೆ ಕಷ್ಟ ಆಗುತ್ತೆ ಯಾಕಂದರೆ ನನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ನನಗೆ ಅದು ಸರಿ ಹೋಗೋದಿಲ್ಲ ನಿಜ ಹೇಳಿದ್ರೆ ಗೊತ್ತಿಲ್ಲ ಅಭಿಮಾನಿಗಳು ಯಾವ ರೀತಿ ತೊಗೋತಾರೆ ಅವ್ರಿಗೆ ಎಷ್ಟು ನೋವಾಗ್ಬೋದು ಎಷ್ಟು ಸಂಕಟ ಆಗ್ಬೋದು ಆದ್ದರಿಂದ ಈ ಸತ್ಯ ನಾನು ಹೇಳೋದಿಲ್ಲ ಇದನ್ನು ಬರೆಯೋದು ಇಲ್ಲ ಇದು ಮುಂದುವರ್ಸೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ ಅವ್ರು ಹೇಳ್ತಾರೆ ಅವರ ಪ್ರತಿನಿಧಿ ವಿಜಯ ಚಿತ್ರ ಪ್ರತಿನಿಧಿ ನಮ್ಮ ದತ್ತರಾಜ್ ಅವರು ಉದಯ್ ಶಂಕರ್ ಅವರು ತಮ್ಮ ಇಲ್ಲ ಇದನ್ನು ಸ್ಕಿಪ್ ಮಾಡಿಬಿಡೋಣ ಬೇರೆ ಮುಂದೆ ಮುಂದಕ್ಕೆ ಹೋಗೋಣ ಅಂತ ಬ್ಯಾಡ ರೀ ಇಲ್ಲಿವರೆಗೂ ಒಂದು ಬಿಡದೆ ಬರ್ಕೊಂಬಂದಿದ್ದೀವಿ ಮುಖ್ಯವಾದ ಘಟನೆಗಳು ಇದನ್ನೆಲ್ಲ ತಪ್ಪಿಸ್ಬಿಟ್ಟು ಮತ್ತು ಇನ್ನೇನೋ ಬರೆದು ಇದೇನಾಯ್ತು ಸರ್ ಅಂತ ಕೇಳೋ ಥರ ಪರಿಸ್ಥಿತಿಗಳಾಗೋದು ಬೇಡ ಬಿಟ್ಟುಬಿಡಿ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ನಿಲ್ಲಿಸ್ತಾರೆ ಅಲ್ಲಿ ಒಂದು ನನಗೆ ಅರ್ಥ ಆಯಿತು ರಾಜ್ಕುಮಾರ್ ಅವರು ತುಂಬ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಅವರಿಗೆ ನೋವು ಇತ್ತು ಒಂದು ದಿನ ರಾಜ್ಕುಮಾರ್ ಅವರು ಇದೇ ಈ ವಿಷಯ ಬರಲಿಲ್ಲ ಬೇರೆ ವಿಷಯ ಬಂದರೆ ಈ ಇದೇ ವಿಷಯದ ಪ್ರಸ್ತಾಪ ಆಯಿತು ಅವಾಗ ಹೇಳಿದ್ರು ನೋಡಿ ನನಗೆ ಒಂದಷ್ಟು ನೋವು ಅಲ್ಲಿ ತೊಡಕು ಸಿಗಾಕೊಂಡಿತ್ತು ಮನಸ್ಸು ಇಚ್ಛೆ ಈ ಥರ ಆಯ್ತಲ್ಲ ಯಾಕೆ ಅಂತ ಎಲ್ಲೋ ಒಂದು ಮೂಲೆಯಲ್ಲಿತ್ತು ಇವತ್ತು ಅದು ತೀರ್ಮಾನ ಆಗೋಯ್ತು ಅಂತ ಏನು ಸರ್ ಏನಾಯಿತು ಏನಾಯ್ತು ಸರ್ ಹೇಗಾಯಿತು ಅಂತ ಏನಿಲ್ಲ ಪ್ರವೀಣ್ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆ ಓದ್ತಾ ಇದ್ದೆ ಓದ್ತಾ 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 ಎಲ್ಲೋ ಒಂದು ಕಡೆ ನೋಡಿ ಸತ್ಯ ಬರೆಯೋದ್ರಲ್ಲಿರೋ ಅನುಕೂಲ ನೋಡಿ ಎಷ್ಟು ನಾವೇನು ಮುಚ್ಚಿಡದೆ ಬರೆದ್ರೆ ಅದೆಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಗಾಂಧೀಜಿಯವರು ರೈಲಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಈ ಕಪ್ಪು ಬಣ್ಣದವನು ಅಂದರೆ ಕಪ್ಪು ತೊಗಲಿನವನು ಅಂತ ಅಲ್ಲಿನ ಬಿಳಿಯರು ಅವ್ರನ್ನ ಒದ್ದು ಎಳೆದು ರೈಲಿಂದ ಹೊರಗಡೆ ಬಿಸಾಕ್ತಾರಂತೆ ಅದನ್ನು ಓದಾಗ ನನ್ನೋ ಅಂತ ಮಹಾತ್ಮ ಗಾಂಧಿಗೆ ಇಷ್ಟು ನೋವು ಕೊಟ್ಟರು ಇಷ್ಟು ಹಿಂಸೆ ಕೊಟ್ಟರು ಆದರೆ ಅವರು ತಡ್ಕೊಂಡಿದ್ರು ಆರಾಮಾಗಿ ಅವರು ಅದೆಲ್ಲವನ್ನೂ ಮೀರಿ ಮಹಾತ್ಮನಾಗೆ ಬೆಳೆದ್ರು ಯಾವುದನ್ನು ತಲೆಗಚ್ಕೊಳ್ಳ ಇನ್ನು ನಂದು ಯಾವ ಲೆಕ್ಕ ಅನ್ನಿಸ್ಬಿಡ್ತು ನನಗೆ ಏನೋ ಹೊಡೆದ್ರು ಅಷ್ಟೇ ಆಯ್ತಲ್ಲ ಅದಕ್ಕೆ ಯಾಕೆ ನಾನು ಬೇಜಾರು ಮಾಡ್ಕೋಬೇಕು ಅಂತ ಅವತ್ತು ಬಿಟ್ಬಿಟ್ಟೆ ಅದನ್ನ ಆವತ್ತಿಂದ ಆ ಪುಸ್ತಕ ಓದಿದ ಕ್ಷಣದಿಂದ ನನಗನ್ನಿಸ್ತು ಪರವಾಗಿಲ್ಲ ಬಿಟ್ಬೋಣ ಇದೇನಿದೆ ಮಹಾ ಅಂಥ ದೊಡ್ಡ ಮಹಾತ್ಮ ಗಾಂಧಿಗೆ ಹೊಡೆದ್ರಂತೆ ಚಪ್ಪಲಿ ಅಂದರೆ ತುಳಿದೆಲ್ಲ ಹಾಕಿ ಹೊರಗಡೆ ಹಾಕಿದ್ರಂತೆ ಅಯ್ಯೋ ಶಿವನೇ ಇದೆಲ್ಲರ ಮುಂದೆ ನಮ್ಮದೇನು ಅಂತ ಬಿಟ್ಬಿಟ್ಟೆ ಅಂದರು ಈ ಮಾತು ನನಗೆ ಎಷ್ಟು ಗಾಢವಾಗಿ ತಲುಪ್ತು ಅಂದರೆ ನಾನು ಈ ಸರಣಿ ಅಥವಾ ನನ್ನ ಪುಸ್ತಕ ಬರೆಯುವ ಮುನ್ನ ನಾನು ಈ ಮಾತನ್ನು ಗಮನದಲ್ಲಿಟ್ಟುಕೊಂಡೆ ಒಂದಷ್ಟು ಸತ್ಯ ವಿಷಯಗಳನ್ನ ಹೇಳಿದ್ರೆ ಯಾಕಂದರೆ ನಾವು ಆದರ್ಶ ಮಾಡೋದು ಭಾಳ ಸುಲಭ ಮಹಾತ್ಮ ಗಾಂಧಿಯವ್ರು ಏನೂ ಆಗಲಿಲ್ಲ ಅವ್ರು ಚೆನ್ನಾಗಿ ಬೆಳೆದ್ರು ಅವ್ರಿಗೆ ಏನು ಅನ್ಯಾಯ ಆಗಿಲ್ಲ ಅವ್ರು ಏನು ಮೋಸ ಮಾಡಿಲ್ಲ ಅವ್ರಿಗೇನು ಏನು ತೊಂದರೆಗಳೇ ಇರಲಿಲ್ಲ ಅನ್ನೋ ಬದಲು ಹೇಗೆ ಅದನ್ನು ಜಯಿಸಿದ್ರು ರಾಜ್ಕುಮಾರ್ ಅಷ್ಟೇ ಹೌದು ದೇವತಾ ಮನುಷ್ಯನೇ ದೇವಮಾನವನೇ ದೇವರಂಥ ಗುಣಗಳನ್ನುಳ್ಳವರೇ ಆದರೆ ನಡೆದಿರೋ ಹಾದಿಯೆಲ್ಲ ಸುಗಮವಾಗಿತ್ತಾ ಅವ್ರ ಬಾಲ್ಯ ಎಲ್ಲ ಸಂತೋಷವಾಗಿದ್ದ ಎಷ್ಟು ಕಷ್ಟಪಟ್ಟಿದ್ದಾರೆ ಏನೇನು ನೋವುಗಳನ್ನ ತಿಂದು ಏನು ನೋವುಗಳನ್ನ ನೊಂದು ಬೆಂದು ಜನಗಳನ್ನ ನೋಡಿ ಎಲ್ಲ ಕಲ್ತುಕೊಂಡು ಒಂದು ಮಟ್ಟ ಮುಟ್ಟಬೇಕಾದ್ರೆ ಅವರು ಎಷ್ಟು ಎಷ್ಟು ಅಗ್ನಿ ದಿವ್ಯಗಳನ್ನು ದಾಟಿರಬಹುದು ಅಂತ ಲೆಕ್ಕ ಹಾಕ್ಕೊಳ್ಳಿ ಆದ್ದರಿಂದ ರಾಜ್ಕುಮಾರ್ ಹೇಳಿದ ಮಾತುಗಳನ್ನ ಯಥಾವತ್ತಾಗಿ ನಾನು ಒಂದು ಉತ್ಪ್ರೇಕ್ಷೆ ಮಾಡೋದಾಗಲಿ ಸುಳ್ಳು ಹೇಳೋದಾಗಲಿ ಅಥವಾ ನಂದೇನೋ ಸೇರಿಸಿ ಹೇಳೋದಾಗಲಿ ಇದಾವುದು ನನಗೆ ಬೇಕಾಗಿಲ್ಲ ಯಾಕಂದರೆ ಸತ್ಯ ಹೇಳಿದ್ರೆ ಅದು ಅವರ ಅನುಭವದ ಮಾತುಗಳು ಸತ್ಯ ಹೇಳಿದ್ರೆ ಅದರಿಂದ ಎಲ್ಲರೂ ಅದನ್ನು ಪಾಸಿಟಿವ್ ಆಗೇ ತೊಗೋತಾರೆ ನಾನು ಸುಮ್ಮನೆ ಇಂದ್ರಾಚಂದ್ರ ಅಂತ ಹೋಗೋದು ಬೇಕಾಗಿಲ್ಲ ಅವ್ರು ಏನು ಅಂತ ಇಡೀ ಜಗತ್ತಿಗೆ ಗೊತ್ತು ಅವರ ನಡತೆ ನಡವಳಿಕೆಯಿಂದ ಅವರು ತೋರಿಸಾಗೋಗಿದೆ ಆದ್ದರಿಂದ ನಡೆದಿದ್ದನ್ನು ಯಥಾವತ್ತಾಗಿ ಹೇಳ್ತೀನಿ ನಾನು ರಾಜ್ಕುಮಾರ್ ಮಾತಾಡಿದ್ದನ್ನು ಯಥಾವತ್ತಾಗಿ ಹೇಳ್ತೀನಿ ನನ್ನದು ಏನು ಅದರಲ್ಲಿ ಏನೂ ಸೇರಿಸೋದಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಕೆಲವರಿಗೆ ನೋಡಿ ಎಷ್ಟೆಲ್ಲ ಎಲ್ಲವನ್ನು ದಾಟಿ ಎಲ್ಲವನ್ನು ಸಹಿಸಿಕೊಂಡು ಅದನ್ನು ಯಾವುದನ್ನು ಲೆಕ್ಕಿಸದೆ ನಾನು ನನ್ನ ಅಭಿಮಾನಿಗಳು ನಾನು ನನ್ನ ಚಿತ್ರ ನಾನು ನನ್ನ ಕತೆ ನಾನು ಇದರಲ್ಲಿಯೇ ತೊಡಗಿಸ್ಕೊಳ್ಳುತ್ತೀನಿ ಅಂತ ಕೊನೆಗೆ ಯಾವುದೋ ಒಂದು ದೊಡ್ಡ ಮಟ್ಟ ಮುಟ್ಬಿಟ್ರು ಇದು ನನಗೆ ಎಲ್ಲವನ್ನು ಯಥಾವತ್ತಾಗಿ ನಿಷ್ಪಕ್ಷಪಾತವಾಗಿ ಹೇಳೋದಕ್ಕೆ ಒಂದು ಸಹಾಯ ಮಾಡಿದಂಥ ಒಂದು ಘಟನೆ ಅದರಿಂದ ಈ ವಿಷಯನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಡ್ತೀವಿ ನೀವು ಮುಂದುವರಿಸಿ ಅಂತೆಲ್ಲ ಅವರು ಹೇಳಿದ್ರು ಬಟ್ ಪರತಮ್ಮರು ಅಷ್ಟೊತ್ತಿಗೆ ಬೇಡ ಅಂತ ತೀರ್ಮಾನ ಮಾಡಿದರು ಇದಿಷ್ಟು ಗಲಾಟೆ ಹಿನ್ನೆಲೆಯಲ್ಲಿ ನಡೆದ ಕತೆ ಆದಮೇಲೆ ಆ ಸಮಯದಲ್ಲಿ ನಾನು ನಾನು ಅವಾಗ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನಲ್ಲಿ ನನಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅವತ್ತು ಬೆಂಗಳೂರು ಹೇಗಿತ್ತು ಅಂತ ಒಂದು ಮಾತು ಹೇಳ್ಬಿಡ್ತೀನಿ ನಾನೇನೋ ಅಕೌಂಟ್ಸ್ ಏನೋ ಬರಿತಾಯಿದ್ದೆ ಏನೋ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅದು ಗಾಜಿನ ಬಾಗಲುಗಳು ಬ್ಯಾಂಕಿಗೆ ಜೆ ಸಿ ರೋಡಲ್ಲಿ ಅದು ಇದಕ್ಕಿದ್ದಂಗೆ ಡಬಾರ್ ಒಂದು ಇಷ್ಟು ದೊಡ್ಡ ಕಲ್ಲು ಬಂದು ನಮ್ಮ ನನ್ನ ಕೌಂಟ್ರ್ ಮುಂದೆ ಬಂದು ಅಂತ ಬಂದು ಎಲ್ಲ ಗ್ಲಾಸ್ ಪೀಸ್ಗಳೆಲ್ಲ ಬಿದ್ದೋಗಿತ್ತು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಏನು 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 ಅಂತೇಳಿ ನೋಡಿದ್ವಿ ನೋಡಿದ್ರೆ ಅವನು ಮ್ಯಾನೇಜರ್ ಪಿ ಒನ್ ಕರೆದ್ರು ಫಸ್ಟ್ ಶಟ್ರು ಹಾಕು ಶಟ್ರ್ ಹಾಕು ಅಂದರು ಶೆಟ್ರ್ ಫುಲ್ ಎಳ್ದುಬಿಟ್ರು ಹೇಳಿದ್ಬಿಟ್ಟು ನೋಡಿದ್ರೆ ಏನು 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 ಅಂತ ಗೊತ್ತಿಲ್ಲ ಕೊನೆಗೆ ನಾನು ಬ್ಯಾಂಕಲ್ಲಿಂದ ಫೋನ್ ಮಾಡಿದೆ ಒಬ್ಬರು ಫ್ರೆಂಡಿಗೆ ಏನಾಗ್ತಿದ್ದೆ ಏನು ಏನಾಯ್ತು ಯಾಕೆ ಹೊಲ್ಲೊಡಿದ್ರು ಅಂತ ಅವ್ರು ಹೇಳಿದ್ರು ಈ ಥರ ಊಟಿಲಿ ರಾಜ್ಕುಮಾರ್ಗೆ ಯಾರೋ ಹೊಡೆದ್ರಂತೆ ಅದಕ್ಕೋಸ್ಕರ ಎಲ್ಲ ಕಡೆ ಎಲ್ಲ ಅಭಿಮಾನಿಗಳು ರೊಚ್ಚಿಗೆದ್ಬಿಟ್ಟಿದ್ದಾರೆ ಅಂತ ವಿಷಯ ಆಗೋ ತಲುಪ್ಬಿಟ್ಟಿದ್ದವ್ರಿಗಿತ್ತು ವಿಷಯ ಸರಿ ಅಂದ್ಬಿಟ್ಟು ಈ ಥರ ಆಗ್ತಾಯಿದೆ ಅಂತ ಒಂದು ಒಂದು ಅವರ್ ಒಂದು ಒಂದೂವರೆ ಗಂಟೆ ಮೇಲೆ ಹೇಳಿದೆ ಒಂಚೂರು ಬಾಗಿಲೇತಪ್ಪ ನೋಡೋಣ ಏನಾಗ್ತಿದೆ ಅಂದ್ಬಿಟ್ಟು ಅಂತ ಬೇಡ ಸಹ ಪರವಾಗಿಲ್ಲ ತೆಗಿ ನಾನು ಹೊರಗಡೆ ಹೋಗ್ತೀನಿ ಅಂತ ನೋಡೋಣ ಅಂತ ಸರಿ ಅಂತ ಅವ್ನ ಅರ್ಧ ಬಾಗಿಲು ತೆಗೆದ ನಾನು ಹೊರಗಡೆ ಹೋಗಿ ನೋಡಿದ್ರೆ ಇಡೀ ಜೇಸ್ ರೋಡ್ ಸ್ತಬ್ಧವಾಗಿತ್ತು ಎಲ್ಲ ಅಂಗಡಿಗಳು ಬಾಗಿಲು ಹಾಕಿತ್ತು ಅದು ಹೇಗೋ ಕಾಳಗಿಚ್ಚಿನ ಥರ ಈ ಸುದ್ದಿ ಹಬ್ಬಿಟ್ಟಿತ್ತು ಎಲ್ಲೂ ಸೈಲೆಂಟಾಗಿತ್ತು ರಾಜ್ಕುಮಾರ್ ಅವರು ಯಾವ ವಿಷಯನ ಹೇಳಬಾರ್ದು ಅಂದ್ಕೊಂಡಿದ್ರೋ ಅದು ಅವರು ಬೆಂಗಳೂರು ಬರೋ ಅಷ್ಟೊತ್ತಿಗೆ ಎಲ್ಲ ಕಡೆ ಕಾಳಗಿಜಿನದು ಹಬ್ಬಿಟ್ಟಿತ್ತು ಎಲ್ಲೋ ಒಂದಷ್ಟು ಹಲ್ಲೆಗಳೆಲ್ಲ ನಡೆಯೋದನ್ನು ಕೇಳಿ ರಾಜ್ಕುಮಾರ್ ಅವರು ಎಲ್ಲರನ್ನು ಕೈ ಮುಗಿದು ಕೇಳ್ಕೋತಾರೆ ನನ್ನ ಅಭಿಮಾನಿಗಳೇ ಕನ್ನಡದ ಪ್ರೀತಿ ಪಾತ್ರರೇ ನೀವೆಲ್ಲರೂ ದಯವಿಟ್ಟು ಶಾಂತಿಯಿಂದ ಇರಿ ಯಾವುದೇ ಕಾರಣಕ್ಕೂ ಅನ್ಯ ಭಾಷಿಕರ ಮೇಲೆ ಹಲ್ಲೆ ಮಾಡೋದಾಗಲಿ ದೌರ್ಜನ್ಯ ಮಾಡೋದಾಗಲಿ ನಾನು ಸಹಿಸೋದಿಲ್ಲ ಇದು ಯಾವುದೇ ಇದ್ರೂ ನಿಲ್ಲಿಸ್ಬಿಡಿ ಇದಲ್ಲ ಇದಕ್ಕೂ ಕೂತ್ರ ಇರಲಿ ಏನೋ ನಡೆದು ಹೋಗಿದ್ದು ಘಟನೆ ನಡೆದು ಹೋಗಿದೆ ದಯವಿಟ್ಟು ಎಲ್ಲ ಶಾಂತಿಯಿಂದ ಇರಿ ಯಾವ ಕಾರಣಕ್ಕೂ ಸಮಾಜದ ಸ್ವಾಸ್ಥ್ಯ ಕೇಳಿಸ್ಬೇಡಿ ಶಾಂತಿನ ಕದಡಬೇಡಿ ಅಂತ ಮನವಿ ಮಾಡ್ಕೊಂಡ್ಮೇಲೆ ಪರಿಸ್ಥಿತಿ ತಣ್ಣಗಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಾಜ್ಕುಮಾರ್ ಅವರಿಗೆ ಎಲ್ಲೋ ಒಂದು ಆ ನೋವು ಇದ್ದಿದ್ದು ಅದರಿಂದ ಹೊರಗೆ ಬಂದರಲ್ಲ ಒಂದು ಗಾಂಧೀಜಿಯ ಸತ್ಯಕಥೆ ಮೇಲೆ ಹೊರಗೆ ಬಂದ್ರಲ್ಲ ಅದು ನನಗೆ ತುಂಬ ತೃಪ್ತಿನ ಕೊಡ್ತು ರಾಜ್ಕುಮಾರ್ ಅವರ ಆ ಒಂದು ನೋವು ಅಂತ್ಯ ಆಯಿತು ಕನ್ನಡಿಗಿರೋ ಬೇಸರನು ಇದ್ರ ಜೊತೆ ಅಂತ್ಯ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಒಂದು ಒಂದು ಭಾಗ ಅಂತ ತೊಗೊಂಡ್ಬಿಟ್ರು ರಾಜ್ಕುಮಾರ್ ಅವರು ಇದೇ ನಾನು ಹೇಳೋದು ಇದ್ದೇನೆ ಇದೇ ನನ್ನದು ಅಗ್ನಿ ದಿವ್ಯಗಳು ಅಂತಲ್ಲ ಅದನ್ನೆಲ್ಲ ದಾಟಿ ಬಂದರು ರಾಜ್ಕುಮಾರ್ ಅವರು ನಮಸ್ಕಾರ